ನಿಮಗೆಲ್ಲ ನನ್ನ ನಮಸ್ಕಾರಗಳು. ಕರ್ನಾಟಕದ ಬಿಜೆಪಿ ಕಾರ್ಯಕರ್ತರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದವನ್ನು ನಡೆಸಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರನ್ನು ಹುರಿದುಂಬಿಸುವ ಸಲುವಾಗಿ ಪ್ರಧಾನಿ ಮೋದಿಯವರು ಬಿಜೆಪಿಯ ಮಿಷನ್ 370 ಈಡೇರಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಬೇಕು ಅಂತಾದ್ರೆ ಮೊದಲು ಬೂತ್ಗಳನ್ನ ಗೆಲ್ಬೇಕು. ನೆನ್ಪಿಡಿ, ಪ್ರತಿ ಬೂತ್ನಲ್ಲಿ ನಾವು ಈ ಬಾರಿ 370 ಹೆಚ್ಚು ಮತಗಳನ್ನ ಪಡೆಯಬೇಕು ಅಂತ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಇನ್ನು ಬಿಜೆಪಿಯ ಮೇರಾ ಬೂತ್ ಸಬ್ಸೆ ಮಜಬೂತ್ ಯೋಜನೆಯ ಭಾಗವಾಗಿ ಕರ್ನಾಟಕದ ಬಿಜೆಪಿ ಕಾರ್ಯಕರ್ತರೊಂದಿಗೆ ಪ್ರಧಾನಿ ಸಂವಾದವನ್ನು ನಡೆಸಿದ್ದಾರೆ. ಲೋಕಸಭಾ ಚುನಾವಣೆ ಗೆಲುವಿಗೆ ಹಲವು ಟಿಪ್ಸ್ಗಳನ್ನು ನೀಡಿ ಕಾರ್ಯಕರ್ತರನ್ನು ಹುರಿದುಂಬಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳನ್ನು ತಲುಪಲು ಮತ್ತು ಅವರ ಕತೆಗಳ ರೀಲ್ಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಮಾಡಲು ಪಕ್ಷದ ಕಾರ್ಯಕರ್ತರಿಗೆ ಮನವಿಯನ್ನು ಮಾಡಿದ್ದಾರೆ. ಇನ್ನು ಬಿಜೆಪಿಯ ಮಿಷನ್ 370 ಗುರಿ ತಲುಪುವಂತೆ ಮನವಿ ಮಾಡಿದ ಪ್ರಧಾನಿ, ನಮಗೆ ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಬಹಳ ಮುಖ್ಯ. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಬೇಕು ಅಂತಾದ್ರೆ ಮೊದಲು ಬೂತ್ಗಳನ್ನು ಗೆಲ್ಬೇಕು. ನೆನ್ಪಿಡಿ, ಪ್ರತಿ ಬೂತ್ನಲ್ಲಿ ನಾವು ಈ ಬಾರಿ 370 ಹೆಚ್ಚು ಮತಗಳನ್ನು ಪಡೆಯಬೇಕು ಅಂತ ಮೋದಿ ಹೇಳಿದ್ರು. ಇನ್ನು ಮತದಾರರ ಪಟ್ಟಿಯನ್ನು ಮಾಡುವಂತೆ ತಿಳಿಸಿದ ಮೋದಿ, ಯಾರು ಮತದಾನಕ್ಕೆ ಲಭ್ಯವಿರ್ತಾರೆ, ಯಾರೆಲ್ಲ ಇತರ ಯೋಜನೆಗಳನ್ನು ಹೊಂದಿದ್ದಾರೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಟಾಸ್ಕ್ ಕೊಟ್ಟಿದ್ದಾರೆ. ಇತರ ಯೋಜನೆಗಳನ್ನು ಹೊಂದಿರುವವರು ಮೊದಲು ಮತವನ್ನು ಚಲಾಯಿಸಲು ಮನವರಿಕೆ ಮಾಡಬೇಕು. ಅಲ್ಲದೆ ದೈಹಿಕ ವಿಕಲಚೇತನ ಮತದಾರರಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಏಪ್ರಿಲ್ 6 ಅಂದರೆ ಇವತ್ತು ಬಿಜೆಪಿಯ ಸಂಸ್ಥಾಪನಾ ದಿನ. ಈ ದಿನವನ್ನು ಹೈಲೈಟ್ ಮಾಡಿದಂತಹ ಪ್ರಧಾನಿ ಮೋದಿ, ನಿರಂತರ ಪರಿಣಾಮಕಾರಿ ಸಾರ್ವಜನಿಕ ಸೇವೆಗಾಗಿ ಅಧಿಕಾರಕ್ಕೆ ಮರಳುವ ಮಹತ್ವವನ್ನು ಒತ್ತಿ ಹೇಳಿದ್ರು. ಜನಸೇವೆಗಾಗಿ ಬಿಜೆಪಿ ಕಾರ್ಯಕರ್ತರ ಸಮರ್ಪಣೆಯನ್ನು ಶ್ಲಾಘಿಸಿದ್ರು. ಇನ್ನು ಕರ್ನಾಟಕದ ಜನತೆಗೆ ಸೇವೆ ಸಲ್ಲಿಸಲು ಬಿಜೆಪಿಯ ಬದ್ಧತೆಯನ್ನು ಪುನರುಚ್ಚರಿಸಿದಂತಹ ಪ್ರಧಾನಿ ಮೋದಿಯವರು, ನಿಖರವಾದ ಯೋಜನೆ ಮತ್ತು ಪ್ರಚಾರದ ಮೇಲೆ ಸಮಾನವಾದ ಗಮನವನ್ನು ಹರಿಸಲು ಮತ್ತು ವಿಜಯಕ್ಕಾಗಿ ಮತಗಟ್ಟೆಯನ್ನು ಬಲಪಡಿಸಲು ಕಾರ್ಯಕರ್ತರಿಗೆ ಸೂಚಿಸಿದ್ರು. ಪ್ರತಿ ಮನೆಯಿಂದಲೂ 4 ಜೂನ್ 4 ಸೌ ಪಾರ್ ಎಂಬ ಪ್ರತಿಧ್ವನಿಸುವಂತೆ ಮಾಡುವಂತೆ ಮನವಿಯನ್ನು ಮಾಡಿದ್ರು. ನಮಸ್ಕಾರ. ಕರ್ನಾಟಕಕ್ಕೆ ಮೇರೆ ಸಭಿ ಕಾರ್ಯಕರ್ತ ಭಾಯಿ ಬೆಹನಗೋ ಮೇರಾ ನಮಸ್ಕಾರ. ನಿಮಗೆಲ್ಲ ನನ್ನ ನಮಸ್ಕಾರಗಳು. ಆಜ್ ಮುಜೆ ಜಗದ್ಗುರು ಬಸವೇಶ್ವರ ಕಿ ಧರ್ತಿ ನಿಕೆ ಪ್ರತಿನಿಧಿ ಐಸೆ ಆಪ್ ಸಭಿ ಬಿಜೆಪಿ ಕಾರ್ಯಕರ್ತಾವೋ ಸೇ ಸಂವಾದ ಕರ್ನೆ ಕಾ ಅವಸರ ಮಿಲಾ ಹೇ. ಕರ್ನಾಟಕ ಕಿ ಧರ್ತಿ, ನಾಡ ಪ್ರಭು ಕೆಂಪಗೌಡ ಔರ್ ಸರ್ ಎಂ ವಿಶ್ವೇಶ್ವರಯ್ಯ ಜಿ ಜೈಸಿ ಕನ್ನಡ ಭಾಷಾ ಔರ್ ಕನ್ನಡ ಸಾಹಿತ್ಯ ದೋನೋ ಭಾರತ ಕಿ ಲೇಖನ ಪರಂಪರಾ ಕಿ ಧರೋಹರ ಹೈ. ಮುಜೆ ಪತಾ ಹೈ ಆಪ್ ಸಭಿ ಲೋಕಸಭಾ चुनाव के प्रचार अभियान में पूरी तरह से जुटे हुए हैं. वैसे तो भाजपा का कार्यकर्ता हर समय जन सेवा के लिए समर्पित रहता है, लेकिन इस समय आपका फोकस 26 अप्रैल और 7 मई को होने वाले वोटिंग की तैयारी पर है. बीजेपी कार्यकर्ता होने के नाते मैं भी आप सबसे बात करने आपके बीच आया हूं.